ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಒಂದು ತಿಂಗಳಾಯಿತು. ಅದಕ್ಕೆ ಹೊಸ ಮಾಹಿತಿಗಳ ಜೊತೆಗೆ ನಿಮ್ಮನ್ನು ಭೇಟಿಯಾಗುವಂತ ಬಂದಿರೋ ನಿಮ್ಮ ನೋಡಿಸಕಿ. ಇವತ್ತೇನಿರುತ್ತೆ ನಮ್ಮ ನೋಡಿಸಕಿಲಿ ಅಂದ್ರ, ಮೈಸೂರಲ್ಲಿರೋ ಜೆ ಎಸ್ ಎಸ್ ಸಂಸ್ಥೆಯಿಂದ ಏನೆಲ್ಲ ತರಬೇತಿಗಳನ್ನ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಲೋಳೆ ಸರ ಬಳಸೋದ್ರ ಬಗ್ಗೆ ನಮ್ಮ ಡಾಕ್ಟ್ರು ಮಾತಾಡೋರೆ. ಹಂಗೆ ತರಬೇತಿ ಉಪಯೋಗ ಪಡ್ಕೊಂಡು ಸ್ವಂತ ಉದ್ಯೋಗ ಮಾಡ್ತಿರೋದ್ರ ಬಗ್ಗೆ ತಮ್ಮ ಅನಿಸಿಕೆನ ಹಂಚ್ಕೊಂಡಿದ್ದಾರೆ. ಏನು ಪದ ಅಂದ್ರ, ನಮ್ಮತ್ತಿಗುಪ್ಪೆ ದೇವಮ್ಮಕ್ಕ ಕುಂತಿ ಪದ ಆಡವ್ರೆ. ಇದ್ರ ಜೊತೆಗೆ ಐ ಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಈ ತಿಂಗಳು ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ ನೋಡೋಣವಾ. ಮೊದಲಿಗೆ ಜೆ ಎಸ್ ಎಸ್ ಸಂಸ್ಥೆಯವರು ಏನೆಲ್ಲ ತರಬೇತಿಗಳನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನೋಡೋಣವಾ. ನನ್ನ ಹೆಸರು ರಮೇಶ್ ಅನ್ಬಿಟ್ಟು, ನಾನು ಜೆ ಎಸ್ ಎಸ್ ಜನಶಿಕ್ಷಣ ಸಂಸ್ಥೆನಲ್ಲಿ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 86ರಲ್ಲಿ ಪ್ರಾರಂಭ ಆಯಿತು. ಕಾರ್ಯವ್ಯಾಪ್ತಿಯನ್ನು ಮೈಸೂರು ನಗರಕ್ಕಿದ್ದದು ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸಿ ಇಡೀ ಜಿಲ್ಲೆಯ 7 ತಾಲೂಕುಗಳು ಮತ್ತು ಮೈಸೂರು ನಗರ ಸೇರಿದಂತೆ ಇದು ವೃತ್ತಿ ಕೌಶಲ್ಯಗಳನ್ನು ಆಸಕ್ತ ಯುವಜನತೆಗೆ ನೀಡತಕ್ಕಂಥ ಒಂದು ಸಂಸ್ಥೆಯಾಗಿ ಈ ಕಾರ್ಯನಿರ್ವಹಿಸ್ತಾ ಬಂದಿದೆ. ನಾವೇನು ಮಾಡಿದ್ದೀವಿ ಅಂದರೆ, ಎಲ್ಲದಕ್ಕೂ ಕೂಡ ನಮ್ಮ ಮೈಸೂರು ನಗರಕ್ಕೆ ಬರಬೇಕು ಅಂತೇನೋ ಅವರಿಗೆ ಇದು ಮಾಡಲ್ಲ. ಅವ್ರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ, ಅವ್ರ ಸ್ಥಳಕ್ಕೆ ಸೂಕ್ತ ಆಗೋಂಥ ರೀತಿಯಲ್ಲಿ ಮಾಹಿತಿನ ತಲುಪೋ ಮಟ್ಟಿಗೆ ಮಾಡಿರ್ತೀವಿ. ಸೊ ಹೀಗಾಗಿ ತರಬೇತಿಗೆ ಸೇರ್ತಕ್ಕಂಥವ್ರು ಮುಕ್ತವಾಗಿ ಬರ್ಬೋದು ಇಲ್ಲಿಗೆ, ಯಾವುದೇ ಥರದಂಥ ಇಂಜರಿಕೆ ಇರೋದಿಲ್ಲ. ಬಂದವನು ಅಷ್ಟೇ ಬಹಳ ಆತ್ಮೀಯವಾಗಿ ಮಾತಾಡ್ತೀವಿ. ಯಾಕಂದರೆ ಒಂದು ಆತ್ಮೀಯವಾಗಿ ಮಾತಾಡಿಬಿಟ್ರೆ ಅವರು ಮುಕ್ತವಾಗಿ ಮಾತಾಡೋಕ್ಕೆ ಸಾಧ್ಯ ಆಗ್ತದೆ, ಏನು ಬೇಕು ಏನು ಬೇಡ ಅಂತನ್ನೋದು ಅವ್ರಿಗಾಗ್ತದೆ. ಸರ್ ನಾನು ಓದಿಲ್ಲ, ನಾನು ಬರ್ಬೋದಾ ಅಂತಾರೆ. ನಾವು ಹೇಳ್ತೀವಿ, ನಿಮ್ಮಂಥವ್ರಿಗೆ ಹೆಚ್ಚು ಆದ್ಯತೆ ಇರೋದು ಫಸ್ಟು ನೀವು ಬನ್ನಿ, ಮತ್ತು ನಿಮ್ಮ ಸ್ಥಳ ಎಲ್ಲಿದೆ ಅಂತೇಳಿ ಆ ಹತ್ತಿರದಲ್ಲಿರ್ತಕ್ಕಂಥ ಸ್ಥಳಕ್ಕೆ ನಿಮ್ಮ ತರಬೇತಿಗೆ ದಾಖಲಾಗ್ಬೋದು ಅಂತ ಹೇಳ್ತಕ್ಕಂಥದ್ದು ಮಾಡ್ತದೆ. ಆದರೂ ಕೂಡ ಅವರ ರ್ಯಾಷನಲ್ ಇನ್ವಾಲ್ವ್ಮೆಂಟ್ ಇರಲಿ, ತರಬೇತಿನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವರಿಗೆ ಕನಿಷ್ಠವಾಗಿರ್ತಕ್ಕಂಥ ಒಂದು ಕೋರ್ಸ್ ಶುಲ್ಕ ಅಂತ ಇರ್ತದೆ. ತಿಂಗಳಿಗೆ ಒಂದು 25 ರೂಪಾಯಿನೋ ಅಥವಾ ಮ್ಯಾಕ್ಸಿಮಮ್ ಒಂದು 50 ರೂಪಾಯಿ 10 ರೂಪಾಯಿ ಹೀಗೆ. ಒಂದು ಉದಾಹರಣೆಗೆ ಒಂದು ಎಲೆಕ್ಟ್ರಿಕಲ್ ಟ್ರೈನಿಂಗ್ ತರಬೇತಿ ಅಂದರೆ 6 ತಿಂಗಳಿಗೆ 150 ರೂಪಾಯಿ ಕೋರ್ಸ್ ಶುಲ್ಕ ಇರ್ತದೆ. ಒಂದು ಟೈಲರಿಂಗ್ ತರಬೇತಿ ಅಂದರೆ 6 ತಿಂಗಳಿಗೆ 150 ರೂಪಾಯಿ ಫೀಸ್ ಇರ್ತದೆ. ಮತ್ತೇನು ಕಟ್ಟಬೇಕಾಗಿಲ್ಲ. ಆದರೆ ಇವರಿಗೆ ಬೇರೆ ಬೇರೆ ಕೌಶಲ್ಯ ಜೊತೆಗೆ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕೂಡ ಮಂದಟ್ ಮಾಡೋದ್ರಿಂದ ಅವ್ರಿಗೆ ದಿನಕ್ಕೆ 1 ರೂಪಾಯಿನಂತೆ ಒಂದು ಖರ್ಚು ಬರ್ತಕ್ಕಂಥದ್ದು ಇರ್ಬೋದು ಅಷ್ಟೇ. ಅಷ್ಟು ಬಿಟ್ಟರೆ ಅವರಿಗೆ ಇನ್ಯಾವುದೇ ಥರದನ್ನು ಅವರಿಗೆ ನಾವು ಹೊರೆ ಆಗದೆ ಇದ್ದಂಗೆ ಅವರಿಗೆ ತರಬೇತಿಯನ್ನು ಕೊಟ್ಟು ಸ್ವಯಂ ಉದ್ಯೋಗಕ್ಕೆ ಒಂದು ಲಿಂಕೇಜ್ ಮಾಡ್ತಾ ಬರ್ತಾ ಇದ್ದೀವಿ. ಒಂದು ತರಬೇತಿ ಅಂತಂದರೆ, ಏಕೆಂದರೆ ಒಂದು ಕಲಿಕೆಗೆ ಒಂದು ಮಿನಿಮಮ್ ಇಷ್ಟು ಜನ ಇರಬೇಕು ಅಂತ ಒಂದು ನಿಗದಿ ಕೂಡ ಇದೆ. ಕನಿಷ್ಠ 20 ಜನ ಇರಲಿ ತರಬೇತಿಗೆ ಅಂತ ಹಾಕ್ಕೊಂಡಿದ್ವಿ. 20 ಜನ ಬರ್ತಾರೆ, ಕೆಲವು ಕಡೆಗೆ ಒಬ್ಬರಿಬ್ಬರು ಹೆಚ್ಚು ಕಡಿಮೆ ಆಗೇ ಆಗ್ತದೆ. ಒಂದು ತರಬೇತಿ ಅಂತಂದರೆ ಆ ಕೌಶಲ್ಯಕ್ಕೆ ಅನುಗುಣವಾಗಿ ಒಂದು ಅವಧಿಯನ್ನು ನಿಗದಿ ಮಾಡಿರ್ತದೆ. ಮಿನಿಮಮ್ 1 ತಿಂಗಳಂತೂ ಯಾವುದಾದ್ರು ಒಂದು ತರಬೇತಿಗೆ ಬೇಕಾಗ್ತದೆ. ಅವರ ದುಡಿಮೆಯ ವೇಳೆಯನ್ನು ಕೂಡ ಹೆಚ್ಚು ಹಾಳು ಮಾಡ್ಕೊಳ್ಳೋದಾದಾಗೇ ಅದು ಸದುಪಯೋಗ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿದಿನ 2 ಗಂಟೆಗಳ ಕಾಲ ತರಬೇತಿ ಕೇಂದ್ರಕ್ಕೆ ಬಂದು ತರಬೇತಿಯನ್ನು ಪಡ್ಕೊಳ್ಳೋದ್ರ ಮುಖಾಂತರ ಒಂದು ನಿಗದಿತ ಸಮಯ ಫಿಕ್ಸ್ ಮಾಡ್ಕೊಳ್ಳೋದು. ಅವ್ರ ಜೊತೆ ಕೂತ್ಕೊಂಡು ಯಾವ ಸಮಯ ನಿಮ್ಗೆ ಸೂಕ್ತ ಆಗ್ತದೆ, ಬೆಳಗ್ಗೆ 10ರಿಂದ 12 ಆಗ್ತದೆ, 11ರಿಂದ 1 ಆಗ್ತದೆ, ಈ ರೀತಿಯಾಗಿ ಸಮಯವನ್ನು ಅವ್ರ ಹತ್ರ ಜೊತೆ ಕೂತ್ಕೊಂಡು ಸಮಯ ನಿಗದಿ ಮಾಡಿಕೊಂಡು ಅದೇ ಸಮಯಕ್ಕೆ ಪ್ರತಿದಿನ ಕೂಡ ತರಬೇತಿ ನಡೆಯೋ ಮಟ್ಟಿಗೆ 2 ಗಂಟೆಗಳ ಕಾಲ ಅವರ ಒಂದು ಅನುಕೂಲವಾಗಿರ್ತಕ್ಕಂಥ ಏರಿಯಾದಲ್ಲೇ ನಾವು ತರಬೇತಿಯನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಕಡಿಮೆ ಆದಾಯದಲ್ಲೂ ಕೂಡ ಉತ್ತಮವಾದಂಥ ಬದುಕನ್ನು ರೂಪಿಸ್ಕೊಂಡು ನಡೆಸಬೇಕು ಅನ್ನೋ ಕಾರಣಕ್ಕಾಗಿಯೇ ತಾಲೂಕು ಮಟ್ಟಕ್ಕೆ ತರಬೇತಿಗಳನ್ನ ವಿಸ್ತರಣೆ ಮಾಡಿದ್ದೀವಿ. ಹಾಗೆ ಗ್ರಾಮೀಣ ಮಟ್ಟಕ್ಕೆ ಕೂಡ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ. ಇತ್ತೀಚೆಗೆ ಗ್ರಾಮ ಪಂಚಾಯತಿ ಮತ್ತು ಲೋಕಶಿಕ್ಷಣ ಕೇಂದ್ರಗಳು ನಮಗೆ ಹೆಚ್ಚಿನ ಒಂದು ಸಹಕಾರ ಕೊಡ್ತಾ ಇರೋದ್ರಿಂದಾಗಿ ನಾವು ಗ್ರಾಮ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತರಬೇತಿಗಳನ್ನು ನಾವು ಅವರಿಗೆ ಮೂಲ ಶಿಕ್ಷಣಗಳನ್ನು ಅಂದರೆ ಏನು ಕೌಶಲ್ಯಕ್ಕೆ ಹೇಳ್ತಾರೆ ಆ ಕೌಶಲ್ಯಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣವನ್ನು ಅಲ್ಲಿಗೇ ಟೀಚರ್ಗಳನ್ನ ನಿಯೋಜನೆ ಮಾಡಿಕೊಟ್ಟು ಆ ವೃತ್ತಿಗೆ ಸಂಬಂಧಪಟ್ಟಂಥ ಕೌಶಲ್ಯ ಪಡೆದಂಥ ನಮ್ಮ ವೃತ್ತಿ ಬೋಧಕರನ್ನು ತರಬೇತಿಯನ್ನು ಅವರ ಸ್ಥಳಕ್ಕೇ, ಯಾಕೆಂದರೆ ಅವ್ರು ಬಂದು ಹೋಗೋದಾದ್ರೆ ಖರ್ಚಾಗ್ತದೆ, ಅದ್ರ ಬದಲಾಗಿ ಒಂದು ಕ್ಲಸ್ಟರ್ ಮಾಡಿ ಸುತ್ತಮುತ್ತ ಬರ್ತಕ್ಕಂಥ ಒಂದು 5 ಹಳ್ಳಿಗಳಿಂದ 1-4 ಜನ ಆಯ್ಕೆ ಮಾಡಿ ಒಂದು ಕಡೆಗೆ ಹತ್ತಿರದಲ್ಲಿ ಒಂದು ತರಬೇತಿ ವ್ಯವಸ್ಥೆ ಮಾಡ್ತೀವಿ. ಆ ತರಬೇತಿಗೆ ನಾವು ಶಿಕ್ಷಣಾರ್ಥಿಗಳಿಗೆ ಕಲಿಕೆಗಾಗಿ ವೃತ್ತಿ ಬೋಧಕರನ್ನು ಒಬ್ಬರನ್ನಲ್ಲಿ ಕಳಿಸ್ಕೊಟ್ಟಿರ್ತೀವಿ. ಪ್ರತಿದಿನ ಅವ್ರ ತರಬೇತಿಯನ್ನು ಕೊಟ್ಟು ಬರ್ತಾ ಇದ್ದಾರೆ, ಫಾಲೋಅಪ್ ಮಾಡ್ತಾ ಇರ್ತಾರೆ. ಮಹಿಳೆಯರಿಗೆ ಹೆಚ್ಚು ಕಾರ್ಯಕ್ರಮಗಳು ಇಲ್ಲಿವೆ. ಸುಮಾರು 80 ಭಾಗದ ನಾವು ತರಬೇತಿ ಆಯೋಜನೆ ಮಾಡಿದಾಗ 80 ಭಾಗದ ತರಬೇತಿ ಕೋರ್ಸ್ಗಳು ಅವ್ರಿಗಾಗಿವೆ. ಉದಾಹರಣೆಗೆ ಟೈಲರಿಂಗ್ ತರಬೇತಿ ಕಂಡ ಇದಕ್ಕೆ ಹೆಚ್ಚು ವಿಫುಲವಾದಂಥ ಅವಕಾಶ ಇದೆ ಅಂತ ಮನಗಂಡೇ ಮಹಿಳೆಯರಿಗಾಗಿ ಹೆಚ್ಚು ಹೊಲಿಗೆ ತರಬೇತಿಯನ್ನು ಆಯ್ಕೆ ಮಾಡಿಕೊಂಡು ಅದು ಕೊಡ್ತಾ ಬಂದಿದ್ವಿ. ಅದರಲ್ಲಿ ಸುಮಾರು 80 ಭಾಗದಷ್ಟು ಜನ ದುಡಿಮೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಇವ್ಯಾಲ್ಯೂಯೇಷನಲ್ಲಿ ಕಂಡು ಬಂದಿದೆ. ಹಾಗೆಯೇ ಟ್ರೆಡಿಷನ್ ಕೌಶಲ್ಯದಲ್ಲಿ ಆರಿ ವರ್ಕು, ಜರಿ ವರ್ಕು, ಜರದೋಷಿ ವರ್ಕ್ ಅಂತಂತಿದೆ, ಎಂಬ್ರಾಯ್ಡ್ರಿ ವರ್ಕ್ ಅಂತಿದೆ, ಬ್ಯಾಗ್ಗಳಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಇವತ್ತು ಬ್ಯಾಗ್ ಅಂತ ತಕ್ಷಣ ಕೇವಲ ಬರೀ ಒಂದೇ ಥರದ ಬ್ಯಾಗ್ ಅಲ್ಲ,
ಮದುವೆ ಸಂಬಂಧಪಟ್ಟಂಥ ತಾಂಬೂಲ ಹಾಕ್ಕೊಡ್ತಕ್ಕಂಥ ಕೈಚೀಲ ಇರ್ಬೋದು, ಮೊಬೈಲ್ಗಳನ್ನ ಹಾಕ್ಕೊಡ್ತಕ್ಕಂಥ ಕೈಚೀಲ ಇರ್ಬೋದು, ಕ್ಯಾರಿ ಬ್ಯಾಗು, ಟ್ರಾವೆಲಿಂಗ್ ಬ್ಯಾಗು, ಸ್ಯಾರಿ ಕೀಪಿಂಗ್ ಬ್ಯಾಗು, ಹೀಗೆ ಡಿಫ್ರೆಂಟ್ ವೆರೈಟಿ ಬ್ಯಾಗ್ಗಳು, ಲಂಚ್ ಬ್ಯಾಗ್ಗಳು ಇವೆಲ್ಲನೂ ಮಾಡ್ತಕ್ಕಂಥದ್ದನ್ನು ಕಡಿಮೆ ದರದಲ್ಲಿ ಅದು ಅದು ವೇಸ್ಟ್ ಬಟ್ಟೆಗಳನ್ನು ಬಳಸ್ಕೊಳ್ಳೋದ್ರ ಮುಖಾಂತರ ಒಂಥರ ವಿನ್ಯಾಸಗೊಂಡಿರತಕ್ಕಂಥ ಒಂದು ಬ್ಯಾಗ್ನ ತಯಾರು ಮಾಡ್ತಕ್ಕಂಥ ಕೂಡ ಹೇಳ್ಕೊಡ್ತಾ ಇದ್ದೀವಿ. ಅದು ಮತ್ತು ಆಭರಣ, ಕೃತಕ ಆಭರಣಗಳು ತಯಾರು ಮಾಡೋದು ಮಹಿಳೆಯರಿಗೆ ಇವತ್ತು ಚಿನ್ನ ಇವೆಲ್ಲ ತೆಗೆದುಕೊಡ್ತಕ್ಕಂಥದ್ದು ದುಬಾರಿಯಾಗಿರೋದಾಗಿ, ಅದೇ ಥರ ಆಕರ್ಷಣೀಯವಾಗಿರತಕ್ಕಂಥ ಇಮಿಟೇಟ್ ಮಾಡ್ತಕ್ಕಂಥ ಒಂದು ಆಭರಣಗಳೇನಿವೆ ಅದನ್ನು ತಯಾರು ಮಾಡ್ಕೊಳ್ತಕ್ಕಂಥ ಒಂದು ಕೌಶಲ್ಯದಲ್ಲಿ ಕೂಡ ತಯಾರಿ ಕೊಟ್ಟಿದ್ದೀವಿ. ಕಳೆದ ಸಾಲಿನಲ್ಲಿ ನಮಗೆ ಇವರು 7,000 ರೂಪಾಯಿ ತನಕ ವಸ್ತುಗಳನ್ನ ಮಾರಾಟ ಮಾಡಿ ದುಡಿದಿದ್ದೀವಿ ಸರ್ ನಾವು ಅಂತಂತಾರೆ, ಭಾಳ ಖುಷಿ ಪಟ್ಟಿದ್ದಾರೆ ಅವರು. ಮತ್ತು ಇವತ್ತಿನ ಜೀವನದಲ್ಲಿ ದರಗಳನ್ನು ನೋಡಿದಾಗ ಪ್ರತಿಯೊಂದು ವಸ್ತುಗಳ ಬೆಲೆಗಳು ಕೂಡ ಇವತ್ತು ಒಂದೊಂದು ದಿನಕ್ಕೂ ಒಂದೊಂದು ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆ ಆಗಿರ್ತಕ್ಕಂಥ ಬೆಲೆಗಳಿಗೆ ತಕ್ಕಂತೆ ಇವರ ಆದಾಯ ಇರೋದಿಲ್ಲ. ಅದಕ್ಕಾಗಿ ಏನಂದರೆ ಒಬ್ಬರಿಂದ ದುಡಿಮೆ ಇವತ್ತು ಮನೆ ಸಂಸಾರವನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಮಕ್ಕಳನ್ನು ಓದಿಸ್ಬೇಕು ಅನ್ನೋ ಹಂಬಲ ಇದೆ, ಆರೋಗ್ಯವಾಗಿರಬೇಕು ಅನ್ನೋ ಹಂಬಲ ಇದೆ, ಇವೆಲ್ಲನೂ ಕೂಡ ನಾವು ಪಡ್ಕೊಳ್ಬೇಕಾಗಿದೆ. ಒಂದು ಒಂದು ಉತ್ತಮವಾದಂಥ ಮನೆ ಇರಬೇಕು, ಪರಿಕರಗಳಿರಬೇಕು ಅನ್ನೋ ಒಂದು ಆಸಕ್ತಿ ಇರುವಾಗ, ಆಸೆ ಇರುವಾಗ ಇವುಗಳೆಲ್ಲ ಪಡ್ಕೊಳ್ಬೇಕು ಅಂದರೆ ಒಬ್ಬರ ದುಡಿಮೆಯಿಂದ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏನಾಗ್ತಂತಂದರೆ ಇವರಿಗೆ ಪೂರಕವಾಗಿ ಅವಕಾಶ ಇದೆ, ನಾನು ದುಡಿಬಲ್ಲೆ ಅಂತ ಒಂದು ಅವಕಾಶ ಇದೆ, ದುಡಿಯೋಕ್ಕೆ ಸಮಯವಿದೆ, ನನಗೆ ಆಸಕ್ತಿನೂ ಇದೆ, ಆಸೆನೂ ಕೂಡ ಇದೆ ಅನ್ನಂತಂದಾಗ ಇವರು ಇವ್ರ ಜೊತೆ ಕೈಗೂಡಿಸ್ಕೊಂಡ್ರೆ, ತರಬೇತಿ ಪಡೆಯೋದ್ರ ಮುಖಾಂತರ ಅಥವಾ ಇರೋ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರ ಕೈಗೂಡಿಸ್ಕೊಂಡ್ರೆ ಇವ್ರಿಗೂ ಆದಾಯ ಬರ್ತದೆ. ಒಬ್ಬರ ಜೊತೆಗೆ ಮತ್ತೊಬ್ಬರ ಆದಾಯ ಬಂದಾಗ ಇಬ್ಬರ ಆದಾಯದಿಂದ ಆ ಕುಟುಂಬದ ಒಂದು ಜೀವನ ನಿರ್ವಹಣೆ ಚೆನ್ನಾಗಾಗ್ತದೆ, ಮತ್ತಷ್ಟು ಈ ಒಂದು ಸಮಾಜದ ಒಂದು ಆರ್ಥಿಕ ಸದೃಢ ಆಗ್ತದೆ ಅಂತನ್ನೋದು ನನ್ನ ಉದ್ದೇಶ. ಅವ್ರು ಹೇಳಿದ್ದು ಎಷ್ಟು ನಿಜ ಅಲ್ವಾ? ನಾವಿರೋ ಜಾಗದಲ್ಲೇ ಒಂದಷ್ಟು ಜನ ಸೇರಿಕೊಂಡು ತರಬೇತಿ ಬೇಕು ಅಂದರೆ ಇಲ್ಲಿಗೆ ಬಂದು ಕಲಿಸ್ಕೊಡ್ತಾರಂತೆ. ಹಂಗಿದ್ಮೇಲೆ ನಾವೆಲ್ಲ ಸೇರಿ ತರಬೇತಿ ಪಡ್ಕೊಂಡು ನಮ್ಮ ಜೀವನಕ್ಕೆ ದಾರಿ ಮಾಡ್ಕೊಳ್ಳೋಣ ಅಲ್ವಾ? ಅಕ್ಕ, ಕಳೆ ಸಾರಿ ಲೋಳೆ ಸಾರದಿಂದ ಚರ್ಮಕ್ಕೆ ಏನೆಲ್ಲ ಉಪಯೋಗ ಇದೆ ಅಂತ ತಿಳ್ಕೊಂಡಿದ್ವಿ. ಇನ್ನೂ ಏನು ಉಪಯೋಗ ಇದೆ ಅಂತ ನಮ್ಮ ಡಾಕ್ಟ್ರು ಹೇಳ್ತವ್ರೆ, ಕೇಳವ ಬನ್ನಿ. ನನ್ನ ಹೆಸರು ಡಾಕ್ಟರ್ ರೇಷ್ಮಾ ಶಾಹಿನ್ ಅಂತ, ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದೀನಿ. ಇವತ್ತು ಇದೇ ಥರ ಒಂದು ಗಿಡಮೂಲಿಕೆಯನ್ನು ನಾನು ನಿಮಗೆ ಅದರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನೀವು ನೋಡಿರಬಹುದು, ಇದು ಇದಕ್ಕೆ ಹೇಳ್ತಾರೆ ಲೋಳೆ ಸರ ಅಂತ. ಈಗ ನೋಡಿ, ಈ ಲೋಳೆ ಸರನ ನಾನು ಫ್ರೆಶ್ಶಾಗಿ ಈಗಷ್ಟೇ ಕಿತ್ಕೊಂಡು ಬಂದಿದ್ದೀನಿ. ಇದನ್ನು ಸೌತೆಕಾಯಿ ಹೆಚ್ಚಿದಂಗೆ ನಾವು ಹೆಚ್ಚಿ ಇದನ್ನು ಹೊರಗಡೆ ಇರುವಂಥ ಇದನ್ನು ಚರ್ಮವನ್ನು ತೆಗೆದು ಇದರ ಒಳಗಡೆ ಇರುವಂಥ ಸತ್ವಾಂಶನ ನಾವು ಈ ಥರ ತುಂಡಿನ ಥರ ತಗೊಂಡು ಈ ಥರ ಇದನ್ನು ಈ ತುಂಡು ಹೇಗೆ ನಿಮಗೆ ಐಸ್ ಥರ ಕಾಣಿಸುತ್ತೋ, ಫ್ರಿಡ್ಜಲ್ಲಿ ನಿಮಗೆ ಐಸ್ ಸಿಗುತ್ತಲ್ಲ ಆ ಥರ ಕಾಣುತ್ತಲ್ಲ, ಇದನ್ನು ಏನು ಮಾಡಬೇಕು, ಸ್ವಲ್ಪ ಒಲೆ ಮೇಲೆ ಇದ್ರ ಮೇಲೆ ತವಾ ಮೇಲೆ ಹಾಕಿ ಹುರ್ಕೋಬೇಕು. ಇದನ್ನು ಇದು ಸ್ವಲ್ಪ ಬಿಸಿ ಆದರೆ ಸಾಕು, ಒಂದು 2 ನಿಮಿಷನೂ ಬೇಕಾಗೋದಿಲ್ಲ. ಅಂಥ ತುಂಡುಗಳನ್ನು ಒಂದು ಈ ಥರ ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸ ಇದನ್ನು ಹಾಕಿ ಅಗಿಬೇಕು. ಇದರಿಂದ ಏನಾಗುತ್ತೆ, ನಮಗೆ ಒಳಗಡೆ ಕಟ್ಟಿರುವಂಥ ಕಫ ಎಲ್ಲ ಕರಗಿ ಹೊರಗಡೆ ಬರುತ್ತೆ. ತುಂಬ ದಿವಸದಿಂದ ಕಫ ಸೇರಿಕೊಂಡಿದ್ದು ಕೆಮ್ಮು ಜಾಸ್ತಿ ಆಗಿರುತ್ತೆ ಮತ್ತು ಗಂಟಲು ನೋವು ಇರುತ್ತಲ್ವ, ಅಂಥವ್ರು ಇದನ್ನು ಮಾಡಿ ಬೆಳಗ್ಗೆನೆ ಅದನ್ನು ಚೀಪೋದ್ರಿಂದ ತುಂಬ ಬೇಗ ಕಫ ಕರಗಿ ಹೊರಗಡೆ ಬರುತ್ತೆ ಮತ್ತು ಈ ಕೆಮ್ಮು ಕಡಿಮೆ ಆಗುತ್ತೆ. ಮತ್ತು ಯಾರಿಗೆ ಗಂಟಲು ನೋವು ಜೊತೆನೆ ಮಾತಾಡೋದಾಗ ಉಸಿರು ಕಟ್ಟುತ್ತೋ ಅಂಥವ್ರಿಗೂ ಇದು ತುಂಬ ಉಪಯೋಗಕಾರಿಯಾಗಿದೆ. ನಮ್ಮ ಸುತ್ತಮುತ್ತ ಲೋಳೆ ಸರ ಬೆಳೆದು ನಿಂತಿದ್ರು, ಇದ್ರ ಉಪಯೋಗದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ನಮ್ಮ ಡಾಕ್ಟ್ರ್ ಹೇಳ್ದಂಗೆ ಇದನ್ನು ಬಳಸಿ ಇದ್ರ ಉಪಯೋಗನ ಪಡ್ಕೊಳ್ಳೋಣ ಬಿಡಿ. ತರಬೇತಿ ಬಗ್ಗೆ ತಿಳ್ಕೊಂಡಂಗೆ ಅದ್ರ ಉಪಯೋಗ ಪಡ್ಕೊಂಡು ಸ್ವಂತ ಉದ್ಯೋಗ ಮಾಡ್ತಾ ಜೀವನದಲ್ಲಿ ಹೆಂಗ್ ಮುಂದೆ ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರ ಅನುಭವನ ಹಂಚ್ಕೊಂಡಿದ್ದಾರೆ, ನೋಡವ ಬನ್ನಿ. ಸುಮ ಅಂತ ನನ್ನ ಹೆಸರು. ನಮ್ಮ ಯಜಮಾನರು ಬಂದು ಎಂ ಕೆ ದಿವಾಕರ್ ಅಂತ ಹೇಳ್ಬಿಟ್ಟು. ನಾನು ಗೃಹಿಣಿ ಆಗಿದ್ದೆ, ಚಿಕ್ಕ ವಯಸ್ಸಿಂದನೂ ಎಲ್ಲ ಕೈಗಾರಿಕಾ ಕೆಲಸಗಳನ್ನ ಸುಮಾರಷ್ಟು ಕಲ್ತ್ಕೊಂಡಿದ್ದೆ. ಆದರೆ ನಮ್ಮನೆಯವ್ರಿಗೆ ಅದು ಯಾವುದೂ ಇಷ್ಟ ಆಗಿರಲಿಲ್ಲ, ಮಾಡಬೇಡ ಯಾವುದನ್ನು. ನನಗೆ ಅದು ಮನಸ್ಸು ಇದಾಗ್ತಾ ಇರಲಿಲ್ಲ. ನಾನು ಇವಾಗ ಕಲ್ತಿರೋದನ್ನು ಅಟ್ಲೀಸ್ಟ್ 4 ಜನಕ್ಕೆ ಯಾರಿಗಾದ್ರೂ ಕಲಿಸೋ ಅಂತ ಒಂದು ಪ್ರಯತ್ನ ಆದರೂ ಮಾಡ್ಬೋದಲ್ಲ. ಟೈಲರಿಂಗ್ನ ನಾನು ಮೊದಲೇ ಕಲ್ತಿದ್ದೆ, ನಮ್ಮನೆಯವ್ರಿಗೆ ಗೊತ್ತಿಲ್ಲದಿರ ಟ್ರೈನಿಂಗ್ ತೊಗೊಂಡೆ. ಇಲ್ಲೇ ಮನೇಲಿ ಹೇಳ್ಕೊಡ್ತಾಯಿದ್ರು, ಸಂಸ್ಥೆ ಕಡೆಯಿಂದ ಆ ಥರ ಏನು ಅಲ್ಲ, ಮನೇಲೇ ಹೇಳ್ಕೊಡ್ತಾಯಿದ್ರು. ಅಲ್ಲಿ ಒಂದು ಸಮಯ ಒಂದು ಅವರು ಒಂದು 1/2 ಗಂಟೆ ಆ ಥರ ಹೋಗಿ ಸ್ವಲ್ಪ ಕಲ್ತ್ಕೊಂಡು, ಆಮೇಲೆ ಮನೇಲಿ ಹೊಲಿಯೋಕ್ಕೆ ಮಿಷಿನ್ ಇರಲಿಲ್ಲ. ಮಾಡೋಣ ಅಂದರೆ ನಮ್ಮನೆಯವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ.
ಅವ್ರನ್ನ ಕೇಳಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಒಬ್ರು ಮುಸ್ಲಿಮ್ಸ್ ಆಂಟಿ ಇದ್ರು, ಶಮೀಮ್ ಅಂತ ಹೇಳ್ಬಿಟ್ಟು. ಅವ್ರ ಹತ್ರ ಒಂದು ಮಿಷಿನ್ ಇತ್ತು, ಅದನ್ನ ಅವರು ರಿಪೇರಿ ಆಗಿಬಿಟ್ಟು ಇಟ್ಬಿಟ್ಟಿದ್ರು. ಅದನ್ನ ನಾನು ರೆಡಿ ಮಾಡಿಸ್ಕೊಂಡು ಒಂದು ತಿಂಗಳು ಏನು ಟೈಲರಿಂಗ್ ಕಲಿಯಕ್ಕೆ ಹೋಗ್ತಾ ಇದ್ದೆ, ಅಲ್ಲಿ ತನಕ ಅವ್ರ ಮಿಷಿನಲ್ಲೇ ಹೊಲ್ಕೊಂಡು ಸ್ವಲ್ಪ ಎಷ್ಟು ದಿನ ಅಂತ ಇಸ್ಕೊಳ್ಳೋದು, ಆಮೇಲೆ ಅವ್ರಿಗೆ ಮಿಷಿನ್ ಕೊಟ್ಬಿಟ್ಟು ಹಾಗೆ ಇದು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಗೆ ದುಡ್ಡು ಸೇರಿಸ್ಕೊಂಡು ಒಂದು ಮಿಷಿನ್ ತಗೊಂಡೆ. ಆ ಥರ ಹಂಗೇನೆ ಅದು ಒಂದೊಂದಾಗೇನೆ ಹಾಗೆ ಮಾಡಿಕೊಂಡು ನಾವು ಆಮೇಲೆ ಒಂದು ಸೈಟ್ ತಗೊಂಡ್ವಿ, ಒಂದು ಸಣ್ಣದಾಗಿ ಮನೆ ಮಾಡಿಕೊಂಡ್ವಿ, ಎಲ್ಲ ಹೀಗೆ ನಮ್ಮ ಜೀವನ ಶುರುವಾಯಿತು. ಆಮೇಲೆ ನಾನೊಬ್ಬಳೇ ಒಲಿತಾ ಇದ್ದೆ, ಒಬ್ಬರಿಗೆ ಹೆಲ್ಪ್ಗೆ ತಗೊಳ್ಳೋಣ, ಅವರು ನಾವಿಬ್ಬರು ಮಾಡೋಣ, ಅವ್ರಿಗೂ ಒಂದು ಕೆಲಸ ಆಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಅವರಿಂದ ಇನ್ನೊಬ್ಬರು ಬಂದರು, ಹಾಗೆ ಅಲ್ಲೇ ಮುಂದೆ ಹಾಲಿತ್ತು, ಅಲ್ಲೇ ಮಾಡಿಕೊಂಡು ಒಂದೊಂದು ಮಿಷಿನ್ ಹಾಗೆ ಇನ್ಸ್ಟಾಲ್ಮೆಂಟಲ್ಲಿ ದುಡ್ದಿದ್ದ ದುಡ್ಡಲ್ಲಿ ಅದನ್ನು ಕಟ್ಕೊಂಡು, ಈ ರೀತಿ ಯಾವುದನ್ನು ನಾನು ಕ್ಯಾಶ್ ಕೊಟ್ಟು ತಗೊಳಕ್ಕಾಗಲಿಲ್ಲ. ನಮಗೆ ಎಷ್ಟು ಕಷ್ಟಗಳು ಶುರುವಾಯಿತು ಅಷ್ಟೂ ನಾನು ಪಾಠ ಕಲಿತೆ. ಹೀಗೆ ಒಂದು ಮಾಡಬೇಕಾದ್ರೆ ಚಿಗುರು ಆಫೀಸಿಂದ ಒಂದು ಬ್ಯೂಟಿಷಿಯನ್ ಕೋರ್ಸನ್ನು ಒಂದು ತಿಂಗಳು ಅಡ್ವಾನ್ಸು ಮತ್ತು ಬೇಸಿಕ್ ಎರಡು ಹದಿನೈದು ದಿನ ಅದನ್ನು ಇದೆ ನೀವು ಮಾಡ್ಕೊಳ್ಳಿ ಅಂತೇಳಿ ನನಗೆ ಅದು ವಿಷಯ ಗೊತ್ತಾಯಿತು. ಆಮೇಲೆ ನಮ್ಮನೇಲಿ ಕೇಳಿದೆ, ಸರಿ ಅಷ್ಟು ವರ್ಷ ನಾನು ಹೊರಗಡೆ ಎಲ್ಲೂ ಹೋಗಿಲ್ಲದೆ ಇರೋದ್ರಿಂದ ಏನೋ ಇಷ್ಟಪಡ್ತಾ ಇದೆಯಾ, 15 ದಿನ ಅಲ್ವಾ ಮಾಡ್ಕೊ ಅಂತ ಹೇಳಿದ್ರು. ಆ ಮೂಲಕ ನಾನು ಚಿಗುರು ಆಫೀಸ್ಗೆ ಕಾಲು ಹಾಕಿದ್ಮೇಲೆ, ಆ ಸಂಸ್ಥೆ ಒಳಗಡೆ ಕಾಲು ಹಾಕಿದ್ಮೇಲೆ ನನಗೆ ಜನರು ಸಂಪರ್ಕ ಆಗಲಿ, ಎಲ್ಲನೂ ನನಗೆ ತುಂಬಾ ಎಲ್ಲ ಫ್ರೆಂಡ್ಸ್ ಆಗಲಿ ಜನರಾಗಲಿ ಎಲ್ಲ ತುಂಬಾ ಪರಿಚಯ ಆಯಿತು. ಆ ಕೋರ್ಸ್ ಮುಗಿತಾ ಇದ್ದಂಗೆ ಶಂಕರ್ ಸರ್ ಅವರು ಬ್ಯಾಗ್ ಮೇಕಿಂಗ್ದು ಕ್ಲಾಸ್ ಮಾಡ್ತೀವಿ ಸುಮಾ ಅವರೇ, ಇದನ್ನು ನೀವು ತೊಗೊಳ್ಬೇಕು ಅಂತ ಹೇಳಿದ್ರು. ಹಾಗೆ ಅವ ಹೋಗಿ ಒಂದು 11 ದಿನವೇ ಆಗಿಬಿಟ್ಟಿತ್ತು ನನಗೆ ಆ ಕ್ಲಾಸು ಮುಗಿದು. ಆಮೇಲೆ ಹೋದೆ ಒಂದು ಸ್ವಲ್ಪ ಎಲ್ಲ ನನಗೆ ಟೈಲರಿಂಗ್ ಟಚ್ ಇದ್ದಿದ್ದರಿಂದ ಸ್ವಲ್ಪ ಅದು ನನಗೆ ಮೆಥಡು ಕ್ಯಾಚ್ ಆಯಿತು. ಅದೇ ಬಟ್ಟೆ ಹೊಲ್ದು ಕೊಡೋ ಅಂಥ ಕಸ್ಟಮರ್ಗಳಿಗೇ ನಾವು ಉಳಿದಂಥ ಬಟ್ಟೆಯಲ್ಲಿ ಪರ್ಸೆಲ್ಲ ಒಂದು ಹ್ಯಾಂಡ್ ಪರ್ಸು, ಒಂದು ಪುಟ್ಟದಾಗ ವ್ಯಾನಿಟಿ ಬ್ಯಾಗ್ ಆ ಥರ ಎಲ್ಲ ಮಾಡ್ಕೊಡೋಕೆ ಶುರು ಮಾಡಿದ್ವಿ. ಈಗ ಡಿಸೈನ್ ಬ್ಲೌಸ್ಗಳನ್ನ ಮಾಡ್ತಾ ಇದ್ದೀವಿ, ಡ್ರೆಸ್ಗಳು, ಬ್ಲೌಸ್ಗಳು, ಕುಚ್ಚು ಹಾಕುವಂಥದ್ದು, ಅದ್ರ ಜೊತೆಗೆ ಬ್ಯಾಗ್ಸನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಾವು 10 ಜನದ ಕೆಳಗಡೆ ನಾವೊಬ್ಬರೇ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಜೊತೆ 10 ಜನರು ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಸುಧಾಮಣಿ ಅಂತ, ನಾನು ವಿಜಯನಗರದಲ್ಲಿ ಮೈಸೂರಲ್ಲಿ ವಾಸವಾಗಿದ್ದೇನೆ. ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂಥೇಳಿ ನನ್ನ ಮನಸ್ಸಲ್ಲಿ ಇಚ್ಛೆ ಇದ್ದಿದ್ದರಿಂದ ಬಿಡುವಿನ ಸಮಯದಲ್ಲಿ ದುಡಿಬಹುದು ಅನ್ನೋ ಉದ್ದೇಶದಿಂದ ನಾನು ಸ್ವಂತ ಉದ್ಯೋಗನ ಆಯ್ಕೆ ಮಾಡಿಕೊಂಡೆ. 2000 ಇಸ್ವಿಯಲ್ಲಿ ಒಂದು ಪೇಪರಲ್ಲಿ ಜಾಹೀರಾತನ್ನು ನೋಡಿದೆ, ರೂಟ್ಸೆಟ್ ಸಂಸ್ಥೆಯಲ್ಲಿ ಈ ಥರ ಕಡಿಮೆ ಅವಧಿಯ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥದ್ದು ಗೃಹೋತ್ಪನ್ನಗಳ ತಯಾರಿಕಾ ಶಿಬಿರ ಅಂತ ಇತ್ತು. ಅದರಲ್ಲಿ 15 ದಿನದ ತರಬೇತಿಯನ್ನು ನಾನು ಪಡ್ಕೊಂಡೆ. ಅದರಲ್ಲಿ ತುಂಬ ಕಡಿಮೆ ಬಂಡವಾಳ ಹಾಕ್ಕೊಂಡು ಮನೆಯಲ್ಲೇ ಸ್ವಂತವಾಗಿ ಮಾಡುವಂತಹ ರಾಸಾಯನಿಕ ಪದಾರ್ಥಗಳು, ದಿಢೀರ್ ಆಹಾರ ಪದಾರ್ಥಗಳು, ಹಾಗೆ ಮಸಾಲೆ ಪುಡಿಗಳು ಮತ್ತು ಚಾಟ್ ಐಟಮ್ಸು, ಈ ಥರ ಹಲವಾರು ಪದಾರ್ಥಗಳನ್ನು ತಯಾರು ಮಾಡೋದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ಕೊಟ್ರು. ಹಾಗಾಗಿ ನಾನು ಅಲ್ಲಿ ರಾಸಾಯನಿಕ ವಸ್ತುಗಳನ್ನು ತಯಾರು ಮಾಡೋದನ್ನು ನಾನು ಅಲ್ಲಿ ಕಲ್ತ್ಕೊಂಡೆ ಆ ತರಬೇತಿಯಲ್ಲಿ. ಆ ತರಬೇತಿ ಮುಗಿದ ನಂತರ ನಾನು ಅದನ್ನು ನಾನು ಈಗ ಮನೆಯಲ್ಲೂ ಕೂಡ ಮಾಡ್ತಾ ಇದ್ದೇನೆ, ಅದರ ಮಾರಾಟ ಕೂಡ ನಾನು ಮಾಡ್ತಾ ಇದ್ದೇನೆ. ಅದನ್ನು ನಾನೇ ಸ್ವಂತವಾಗಿ ಮನೆ ಮನೆಗೂ ಹೋಗಿ ಆಫೀಸುಗಳಿಗೂ ಹೋಗಿ ಅಲ್ಲಿ ನಾನೇನು ವಸ್ತು ತಯಾರು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ತಿಳಿ ಹೇಳಿ ಅಲ್ಲಿ ನಾನು ಮಾರಾಟದ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದೀನಿ. ಹಾಗೇ ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ. ಎಲ್ಲಿ ಹೆಚ್ಚು ಜನ ಸೇರ್ತಾರೆ ಅಂಥ ಕಡೆ ಎಲ್ಲ ಇದು ನಾನು ಮಾಡ್ತಾ ಇರೋವಂಥದ್ದು ನಿತ್ಯ ಬಳಕೆ ಆಗಿರುವಂಥ ವಸ್ತುಗಳಾಗಿರೋದ್ರಿಂದ ಅಲ್ಲಿ ಕೂಡ ನಾನು ನನ್ನ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದೀನಿ. ನನ್ನ ಕುಟುಂಬದ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಆಗ ತುಂಬ ಜನ ನನಗೆ ನೀನು ಯಾಕೆ ಈ ಥರ, ನಿನ್ನ ಗಂಡ ಇಂಜಿನಿಯರ್ ಆಗಿದ್ದಾರೆ, ನಿನಗೆ ಯಾಕೆ ಬೇಕು ಈ ಫೆನೈಲ್ ಮಾಡಿ ಮಾರಾಟ ಮಾಡೋ ಒಂದು ಕೆಲಸ ಯಾಕೆ ನೀನು ಮಾಡ್ತಾ ಇದೆಯಾ ಅಂತ ಕೇಳಿದವರು ತುಂಬ ಜನ ಇದ್ದಾರೆ. ಹಾಗೆ ಕಾಲು ಎಳೆದ್ರು ನನ್ನ ಸ್ವಂತ ಉದ್ಯೋಗನೇ ಮಾಡಬೇಕು ಅಂತ ನಾನು ಬಂದವಳು. ಹಾಗಾಗಿ ನಾನು ಅವ್ರ ಮಾತಿಗೆಲ್ಲ ಬೆಲೆ ಕೊಡಲಿಲ್ಲ. ನಮ್ಮನೆಯವ್ರಿಗೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಈ ಥರ ಎಲ್ಲ ಮಾಡ್ತಾ ಇರೋದು, ಮತ್ತು ನನ್ನ 4 ಜನ ಗುರುತಿಸ್ತಾ ಇರೋದು. ಹಾಗಾಗಿ ಈಗ ನಾನು ತರಬೇತಿಗಳನ್ನು ಕೂಡ ಕೊಡ್ತಾ ಇದ್ದೀನಿ. ತುಂಬ ವ್ಯತ್ಯಾಸ ಇದೆ. ಯಾಕೆ ಅಂತ ಹೇಳಿದ್ರೆ ಆಗ ನನಗೇನು ಗೊತ್ತಿರಲಿಲ್ಲ, ನಾನು ಕೂಡ 4 ಗೋಡೆ ಮಧ್ಯದಲ್ಲಿ ಇದ್ದಂಥವಳೆ. ನಾನು ತುಂಬ ಇದರಲ್ಲೇ ಮುಂದುವರಿಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬಂದಿದ್ದರಿಂದ ನನಗೆ ಈ ತರಬೇತಿ ತುಂಬ ಸಹಾಯ ಮಾಡಿತು. ಹಾಗೆ ನಾನೀಗ 15 ವರ್ಷದಿಂದ ಹೆಚ್ಚು ಜನಕ್ಕೆ ತರಬೇತಿಯನ್ನು ಸಹ ಕೊಡ್ತಾ ಇದ್ದೀನಿ.
ನಾನು ತಯಾರು ಮಾಡಿದಂತಹ ವಸ್ತುಗಳಿಗೆ ಬಂಡವಾಳ ತುಂಬ ಕಡಿಮೆ ಹಾಕ್ಕೊಂಡೆ. ಅಂದರೆ ಪ್ರಾರಂಭದಲ್ಲಿ ನಾನು 100 ರೂಪಾಯಿಯನ್ನು ಬಂಡವಾಳವಾಗಿ ಇಟ್ಕೊಂಡು ಸುಮಾರು ಅದರಲ್ಲೇ ನಾನು 300 ರೂಪಾಯಿ ಸಂಪಾದನೆ ಮಾಡಿಕೊಂಡೆ. ಹಾಗೆ ನನ್ನ ಆತ್ಮವಿಶ್ವಾಸ ಬೆಳೀತು. ಈಗ ಸುಮಾರು ತಿಂಗಳಿಗೆ ನಾನು 15,000 ರೂಪಾಯಿಯಷ್ಟು ಸಂಪಾದನೆ ಮಾಡ್ಕೊಳ್ಳೋ ಲೆವೆಲ್ಗೆ ನಾನು ಹೋಗಿದ್ದೀನಿ. ಸಮಯನ ಹಾಳು ಮಾಡಿದೆ. ಹಿಂದೆ ಹೋಗಿದ್ದ ಸಮಯ ಮುಂದೆ ಬರೋದಿಲ್ಲ. ಹಾಗಾಗಿ ಅವರು ಅದನ್ನು ಆ ಸಮಯನ ಉಳಿತಾಯ ಮಾಡಿಕೊಂಡು ಅದರಿಂದ ಅವರು ಹಣನ ಸಂಪಾದನೆ ಮಾಡ್ಕೊಳ್ಳೋಂತಹ ದಾರಿಯನ್ನು ಅವ್ರು ಕಂಡುಕೊಳ್ಬೇಕು ಅಂತ ನಾನು ಹೇಳ್ತೀನಿ ಅವರಿಗೆ. ನೀವು ಹೇಳಿದ್ದು ನಿಜ ಕಣ್ರಕ್ಕ. ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು. ಓ, ಆಗಲೇ ನಮ್ಮ ಅಕ್ಕಂದರು ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಹಂಗೆ ಚರ್ಚೆ ಮಾಡಿ ತರಬೇತಿ ಪಡ್ಕೊಂಡು ಜೀವನಕ್ಕೆ ಉಪಯೋಗ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇದು ಕುಂತಿ ಪೂಜಾ ಟೈಮು. ಎಲ್ಲ ತಾವು ಕುಂತಿ ಪೂಜೆ ಮಾಡ್ತವ್ರೆ. ಹಂಗೆ ನಮ್ಮ ಅತ್ತಿಗುಪ್ಪೆಲು ಕುಂತಿ ಪೂಜಿ ನಮ್ಮ ದೇವಮಕ್ಕ ಆಡಾಡ್ತವ್ರೆ. ಕೇಳವ ಬನ್ನಿ. ನಮ್ಮೂರು ಅತ್ತಿಗುಪ್ಪೆ. ನನ್ನ ಹೆಸರು ಎನ್ ಆರ್ ದೇವಮ್ಮ ಅಂತ. ಅಮೃತ ಮಹಿಳಾ ಸಂಘದಲ್ಲಿ ಅಧ್ಯಕ್ಷರಾಗಿದೆ. ಒಂದು ಗಂಗಾಳಕ್ಕೆ ಒಂದು ಭುವನಿಕ್ಕಿ, ಒಂದೇರು ಬೆಲ್ಲ ಒಡದಿಕ್ಕಿ, ಹಸುಲದೋ ಕುಸುಲದೋ ರವೆಯದೋ ಪೊದುಮದ, ಏನಕ್ಕ ಏನಕ್ಕೊಂತೆ ಏನಡುಗೆ ಮಾಡುತ್ತಿದ್ದೆ, ನಾಡಗೆ ಮಾಡಲಿಲ್ಲ ಪಾಂಡವರ ಶಿವ ಪೂಜೆ ನೋಡುತ್ತಿದ್ದೆ. ಎದ್ದಿ ಬರೋ ಮುದ್ದಲಿಂಗೋ ಕಾಳೌನ ಗೆಜ್ಜೆ ಪಡುಗ ಮಾತನಾಡಿದೆ. ಸವರಕ್ಕಿ ಸಣ್ಣ ಸೀರೆ ತ್ರಾಯ್ಕೊಂತಿ ಮುಂದೆರಡು ಜೋಡಗುದುರೆ, ಗಂಗಾಳಕ್ಕೆ ಎರಡು ಭುವನಿಕ್ಕಿ, ಎರಡೆರು ಬೆಲ್ಲ ಒಡದಿಕ್ಕಿ, ಹಸುಲದೋ ಕುಸುಲದೋ ರವೆಯದೋ ಪೊದುಮದ, ಏನಕ್ಕ ಏನಕ್ಕೊಂತಿ ಏನಡುಗೆ ಮಾಡುತ್ತಿದ್ದೆ, ನಾ ಅಡುಗೆ ಮಾಡಲಿಲ್ಲ ಪಾಂಡವರ ಶಿವ ಪೂಜೆ ನೋಡುತ್ತಿದ್ದೆ. ಎದ್ದಿ ಬರೋ ಮುದ್ದಲಿಂಗ ಕಾಳೌನ ಗೆಜ್ಜೆ ಪಡೆದ ಮಾತನಾಡಿದೆ. ಸೌರಕ್ಕಿ ಸಣ್ಣ ಸೀರೆ ನಮ್ಮ ಕೊಂತ್ಯಮನ ಮುಂದೆರಡು ಜೋಡಗುದುರೆ, ಮೂರು ಗಂಗಳಕ್ಕೆ ಮೂರು ಭುವನಿಕ್ಕಿ, ಮೂರೇರು ಬೆಲ್ಲ ಒಡದಿಕ್ಕಿ, ಹಸುಲದೋ ಕುಸುಲದೋ ರವೆಯದೋ ಪೊದುಮದ, ಏನಕ್ಕ ಏನೇ ಕೊಂತಿ ಏನಡುಗೆ ಮಾಡುತ್ತಿದ್ದೆ, ನಾ ಅಡುಗೆ ಮಾಡಲಿಲ್ಲ ಪಾಂಡವರ ಶಿವ ಪೂಜೆ ನೋಡುತ್ತಿದ್ದೆ. ಎದ್ದಿ ಬರೋ ಮುದ್ದಲಿಂಗೋ ಕಾಳೌನ ಗೆಜ್ಜೆ ಪಡುಗ ಮಾತನಾಡಿದೆ. ಸವರಕ್ಕಿ ಸಣ್ಣ ಸೀರೆ ತ್ರಾಯ್ಕೊಂತಿ ಮುಂದೆರಡು ಜೋಡಗುದುರೆ, ನಾಲ್ಕು ಗಂಗಳಕ್ಕೆ ನಾಲ್ಕು ಭುವನಿಕ್ಕಿ, ನಾಕೇರು ಬೆಲ್ಲ ಒಡದಿಕ್ಕಿ, ಹಸುಲದೋ ಕುಸುಲದೋ ರವೆಯದೋ ಪೊದುಮದ, ಏನಕ್ಕ ಏನೇ ಕೊಂತಿ ಏನಡುಗೆ ಮಾಡುತ್ತಿದ್ದೆ, ನಾ ಅಡುಗೆ ಮಾಡಲಿಲ್ಲ ಪಾಂಡವರ ಶಿವ ಪೂಜೆ ನೋಡುತ್ತಿದ್ದೆ. ಎದ್ದಿ ಬರೋ ಮುದ್ದಲಿಂಗೋ ಕಾಳೌನ ಗೆಜ್ಜೆ ಪಡುಗ ಮಾತನಾಡಿದೆ. ಸವರಕ್ಕಿ ಸಣ್ಣ ಸೀರೆ ತ್ರಾಯ್ ಕುಂತಿ ಮುಂದೆರಡು ಜೋಡಗುದುರೆ. ನಾವು ಕುಂತಿ ಪೂಜೆಯಲ್ಲಿ ಇದ್ದಷ್ಟೇ ಖುಷಿಯಾಯಿತು ಕಣಕ. ಈಗ ಐಟಿ ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಈ ತಿಂಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಮಾಡೋರೆ ಅಂತ ನೋಡೋಣವಾ. ಎಚ್ ಡಿ ಕೋಟೆ ತಾಲೂಕು ತುಮಸೋಗೆ ಗ್ರಾಮ ಪಂಚಾಯಿತಿಯ ತುಮಸೋಗೆ ಮತ್ತು ಜಕ್ಕಳಿ ಗ್ರಾಮದಲ್ಲಿ ತಾಯಂದಿರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಸೋಗೆ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ, ಜಕ್ಕಳಿ ಅಂಗನವಾಡಿ ಕಾರ್ಯಕರ್ತೆಯರಾದ ಪುಟ್ಟಮ್ಮ ಮತ್ತು ಲತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಐಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡದವರು ಮೊಬೈಲ್ ಮೂಲಕ ಗರ್ಭಿಣಿ ಬಾಣಂತಿಯರು ಹಾಗೂ ಕಿಶೋರಿಯರಿಗೆ ಕಳಿಸುತ್ತಿರುವ ಮಾಹಿತಿಗಳು ಸೂಕ್ತವಾಗಿದೆಯೋ ಇಲ್ಲವೋ ಎಂದು ಚರ್ಚೆ ಮಾಡಲಾಯಿತು. ಮಹಿಳೆಯರು ಈ ಮಾಹಿತಿಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹುಣಸೂರು ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿಯ ಅತ್ತಿಗುಪ್ಪೆ ಗ್ರಾಮದಲ್ಲಿ ಆರೋಗ್ಯದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಯುರ್ವೇದ ವೈದ್ಯರಾದ ಡಾಕ್ಟರ್ ವೇದಾರವರು ಮಹಿಳೆಯರಿಗೆ ಹೆಚ್ಚಾಗಿ ಕಾಡುವ ಕೀಲು ಮತ್ತು ಮಂಡಿ ನೋವುಗಳ ಬಗ್ಗೆ ಮಾಹಿತಿ ನೀಡಿ ಈ ನೋವುಗಳು ಬರಲು ಕಾರಣ ಮತ್ತು ಪರಿಹಾರಗಳನ್ನು ತಿಳಿಸಿದರು. ಮಹಿಳೆಯರು ತಮಗಾಗುತ್ತಿರುವ ತೊಂದರೆಗಳ ಬಗ್ಗೆ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಮುಳ್ಳೂರು ಮತ್ತು ಅತ್ತಿಗುಪ್ಪೆ ಮಾಹಿತಿ ಕೇಂದ್ರದ ಸಖಿಯರು, ಅತ್ತಿಗುಪ್ಪೆ ಗ್ರಾಮದ ಸಂಘ ಮಹಿಳೆಯರು ಮತ್ತು ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ಈ ತಿಂಗಳಲ್ಲಿ ನೋಡು ಸಖಿ ಕೊಟ್ಟ ಸಮಯ ಮುಗಿತಾ ಬಂತು. ಮತ್ತೆ ಮುಂದೊಂದು ತಿಂಗಳು ಹೊಸ ವರ್ಷದ ಜೊತೆಗೆ ಹೊಸ ಮಾಹಿತಿ ತಕೊಂಡು ಬರ್ತೀನಿ. ಬರ್ಲಾ? ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್,
ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ರಮೇಶ್, ಜೆಎಸ್ಎಸ್ ಜನಶಿಕ್ಷಣ ಸಂಸ್ಥೆ ಮೈಸೂರು, ಡಾಕ್ಟರ್ ರೇಷ್ಮಾ ಶಾಹಿನ್ ಮೈಸೂರು, ಸುಮಾ ಉಣಸೂರು, ಸುಧಾಮಣಿ ವಿಜಯನಗರ ಮೈಸೂರು, ಎನ್ ಆರ್ ದೇವಮ್ಮ ಅತ್ತಿಗುಪ್ಪೆ, ಜ್ಯೋತಿ ಅಂಗನವಾಡಿ ಕಾರ್ಯಕರ್ತೆ ತುಂಬಸೋಗೆ, ಪುಟ್ಟಮ್ಮ ಮತ್ತು ಲತಾ ಅಂಗನವಾಡಿ ಕಾರ್ಯಕರ್ತೆಯರು ಜಕ್ಕಳ್ಳಿ, ಡಾಕ್ಟರ್ ವೇದ ಆಯುರ್ವೇದ ವೈದ್ಯರು ಆಯುರ್ವೇದ ಆರೋಗ್ಯ ಕೇಂದ್ರ ಹುಂಡುವಾಡಿ, ಹತ್ತಿಗುಪ್ಪೆ ಸಂಘ ಮಹಿಳೆಯರು ಮತ್ತು ಗ್ರಾಮಸ್ಥರು.